ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ಸಾಯಂಕಾಲದ ಒಂದು ಸ್ನ್ಯಾಕ್ ಮಾಡಿ ತೋರಿಸ್ತೀನಿ ರೀ. ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರದ ಮಂಡಕ್ಕಿ, ಖಾರದ ಚುರ್ಮರಿ ಹೆಂಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಹಂಗಂದ್ರೆ ಬರ್ರಿ, ಇದು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನೋಡ್ರಿ, ಒಂದು ಕಡಾಯಿ ತೊಗೊತೀನಿ. ಅದು ಬಿಸಿ ಆದಮೇಲೆ ಒಂದು 3 ಚಮಚ ನಾನು ಎಣ್ಣೆ ಹಾಕೊತೀನಿ. ಎಣ್ಣೆ ಹಾಕ್ಕೊಂಡು 1 ಚಮಚ ನಾನು ಸಾಸಿವೆ ಹಾಕೊತೀನಿ ರೀ. ಇದ್ರಾಗ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ 1 ಕಪ್ ನಾನು ಹಸಿ ಶೇಂಗಾ ಹಾಕೊತೀನಿ. ನೋಡ್ರಿ, ಶೇಂಗಾ ಜಾಸ್ತಿ ಆದರೂ ಪರವಾಗಿಲ್ಲ, ಶೇಂಗಾ ಎಷ್ಟಾಗುತ್ತೆ ಅಷ್ಟು ಚಲೋ ಆಗುತ್ತೆ. ನೋಡ್ರಿ, ಈ ಥರ ಶೇಂಗಾ ಚಂದಾಗಿ ಹುರ್ಕೊಡ್ರಿ. ಚಂದಾಗಿ ಹುರಿದ ಮೇಲೆ ನಾ ಒಂದು 1/2 ಕಪ್ ಪುಟಾಣಿ ಹಾಕೊತೀನಿ. ಮತ್ತಿದು 2 ಕೂಡಿಸಿ ಚಂದಾಗಿ ಹುರ್ಕೋರಿ. ನೋಡ್ರಿ, 2 ಬೆಳ್ಳುಳ್ಳಿ ಗಡ್ಡೆ ತಗೊಂಡು ಸಿಪ್ಪಿ ಸುಲಿಲಾರ್ದ ಚಂದಾಗಿ ಜಜ್ಜಿಕೊಂಡು ಇದ್ರೊಳಗೆ ಹಾಕೋರಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕೋರಿ ಇದ್ರೊಳಗೆ. ಆಮೇಲೆ 1/2 ಚಮಚ ಅರಶಿನ ಪುಡಿ ಹಾಕೋರಿ. 1/2 ಚಮಚ ನಾನು ಖಾರದ ಪುಡಿ ಹಾಕೊತೀನಿ ರೀ. ಉರಿ ಸಣ್ಣ ಮಾಡಿ ಇದು ಹುರ್ಕೋರಿ. ಈಗ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನೋಡ್ರಿ, ಈಗ ಚಂದಾಗಿ ಹುರ್ಕೊಂಡೀನಿ. ಹುರ್ಕೊಂಡ್ಮೇಲೆ ನಾನು ಈಗ ಚುರ್ಮರಿ ತಗೊಂಡು ಮಿಕ್ಸ್ ಮಾಡ್ತೀನಿ. ನೋಡ್ರಿ, ಈ ಥರ ನಾನು ಮಿಕ್ಸ್ ಮಾಡ್ಕೊಂಡೀನಿ. 1 ಚಮಚೆ ಸಕ್ಕರೆ ಹಾಕೋರಿ. ಆಮೇಲೆ 1 ಚಮಚೆ ಪುಟಾಣಿ ಹಿಟ್ಟು ಹಾಕೋರಿ. ಪುಟಾಣಿ ಹಿಟ್ಟು ಹಾಕೋದ್ರಿಂದ ಭಾಳ ಟೇಸ್ಟ್ ಬರುತ್ತೆ. ಈಗ ಮತ್ತೆ ಸಣ್ಣ ಉರಿಯೊಳಗೆ ಸ್ವಲ್ಪ ಬಿಸಿ ಮಾಡ್ಕೋರಿ ಅದೆಲ್ಲ. ಈಗ ನೋಡ್ರಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರದ ಚುರ್ಮರಿ ರೆಡಿ ಆಗೈತಿ. ಇದು ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೀನಿ. ನೀವು ಟ್ರೈ ಮಾಡಿ ನೋಡ್ರಿ ಹೆಂಗಾಗಿತ್ತಂತ ಕಮೆಂಟ್ ನೋಡಿ ಹೇಳ್ರಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಧನ್ಯವಾದಗಳು.